ಇಲ್ಲಿ ಹಾಕ್ಬಿಟ್ಟಿದ್ದಾರೆ. 2 ತಿಂಗಳಾಯ್ತು ಮತ್ತೆ ಬಂದಿಲ್ಲ. ಹೇಳಿ ಹೇಳಿ ಸಾಕಾಗೋಯ್ತು. ಅಲ್ಲಿ ತೋರಿಸ್ತಾನೆ ಇಲ್ಲಿ ಆರಿಸ್ತಾನೆ. ನಾನೇನು ಓಪನ್ ಆಗಿ ಹೇಳ್ತೀನಿ, ಇವ್ರ ಮನೆಗಳು ಮಾತ್ರ ನೀಟಾಗಿರ್ಬೇಕು. ಸುಮ್ಮನೆ ಒಂದು ಟ್ರ್ಯಾಕ್ಟರ್ ಬಂದು ಸುಮ್ಮನೆ ನೀರು ಹೊಡೆದು ಹೋಗ್ತಾ ಇದ್ದಾರೆ. ಒಂದು ದಿವಸ ಕ್ಯೂರಿಂಗ್ ಆಗಿಲ್ಲ. ಇದು ಒಂದು ತಿಂಗಳಾಗಿದೆ. ದೀಪಾವಳಿ ಅರ್ಥಾಗ್ತಾಯಿಲ್ಲ. ಇಲ್ಲಿ ಸುಮ್ಮನೆ ದುಡ್ಡು ಮಾಡೋಕ್ಕೋಸ್ಕರ ಇವರು ಕೆಲಸಗಳು ಮಾಡ್ತಾ ಇದ್ದಾರೆ. ಒಂದು ತಿಂಗಳಾಗಿದೆ ಅಷ್ಟೇ. ಇದನ್ನು ಯಾರು ಕಾಂಟ್ರಾಕ್ಟರ್ ಇದಕ್ಕೆ ಮಾಹಿತಿ ಎಲ್ಲ ಹಾಕ್ಬೇಕು. ಅವರು ಕಾಂಟ್ರಾಕ್ಟ್ ಆದ್ರೆ ಒಂದೊಂದು ರೋಡಿಗೆ ಮಾಹಿತಿಗಳು ಕೊಡಬೇಕು. ಟಾರ್ ಹಾಕಿಲ್ಲ ಇನ್ನು. ಒಂದು ಕೋಟಿಂಗ್ ಇದನ್ನ ಮಾಡಿದ್ದಾರೆ, ಜಲ್ಲಿ ಹಾಕ್ಬಿಟ್ಟಿದ್ದಾರೆ. 2 ತಿಂಗಳಾಯ್ತು ಮತ್ತೆ ಬಂದಿಲ್ಲ. ಎಲ್ಲ ಕಿತ್ತೋಗ್ತಾ ಇದೆ. ಮತ್ತೆ ಚರಂಡಿನೂ ಅಷ್ಟೇ, ವಾಟ ಈ ಕಡೆ ಎಡಗಡೆ ಕೊಡೋದು ಬಿಟ್ಟು ಬಲಗಡೆ ಕೊಟ್ಟಿದ್ದಾರೆ. ನೀರು ಹೋಗ್ತಿಲ್ಲ. ಮಳೆಗಾಲ ಬಂದರೆ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಕಡೆ ಕಾರ್ಪೊರೇಟರ್ ಬರ್ತಿರಲ್ಲ, ಅವ್ರು ಬರೋದೇ ಇಲ್ಲ ಸರ್. ಬರೋದೇ ಇಲ್ಲ ಈ ಕಡೆ, ಬರೋದೇ ಇಲ್ಲ. ಯಾರು ಚರಂಡಿ ಕ್ಲೀನ್ ಮಾಡೋಕ್ಕೂ ಬರಲ್ಲ, ರೋಡ್ ಕ್ಲೀನ್ ಮಾಡೋಕ್ಕೂ ಬರಲ್ಲ. ಯಾವತ್ತೋ ಒಂದಿನ ಬರ್ತಾರೆ. ಚರಂಡಿನೂ ನೋಡಿ ಹೆಂಗೆ ಕಟ್ಕೊಂಡಿದೆ ಅಂತ. ನೀರು ಹೋಗಲ್ಲ ನಮಗೆ. ಮಳೆಗಾಲದಲ್ಲಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕೊನೆ ಮನೆಯವ್ರಿಗಂತೂ ಒಳಗೆ ಹೋಗುತ್ತೆ, ಅವ್ರಿಗೆ ಹೋದ್ಮೇಲೆ ನಮಗೂ ಒಳಗೆ ಬಂದ್ಬಿಡುತ್ತೆ ಚರಂಡಿ ನೀರು. ಮಳೆಗಾಲದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದು ರೋಡು ಅಷ್ಟೇ, ಮಳೆಗಾಲದಲ್ಲಿ ನೀರು ಹಿಂಗೆ ಹೋಗುತ್ತೆ, ಹಿಂಗೆ ಹೋಗಲ್ಲ ನೀರು. ನಾವು ಏರಿಯಾದಲ್ಲಿ ಫಸ್ಟ್ ಮನೆ ನಂದು, 22 ವರ್ಷ ಆಯಿತು ಇಲ್ಲಿ ಬಂದು. ನಾವೇ ನೀರಿಂದು ಸಲಕರಣೆ ಮತ್ತು ಡ್ರೈನೇಜ್ ನಾವೇ ಮಾಡ್ಕೊಂಡ್ವಿ. ಆಮೇಲೆ ಇವರೆಲ್ಲ ಅಕ್ಕಪಕ್ಕ ಮನೆಯೆಲ್ಲ ಬಂದಿದ್ದಾರೆ. ನಾವಂತೂ ನಾವಿಷ್ಟು ಜನ ತಿಳುವಳಿಕೆ ಇರೋರೇ ನಮಗೆ ಹಿಂಗೆ ಮಾಡ್ತಾರಲ್ಲ, ಬೇರೆಯವ್ರಿಗೆ ಹೆಂಗೆ ಮಾಡ್ತಾರೆ? ಅಟ್ಲೀಸ್ಟ್ ಒಂದು ಡ್ರೈನೇಜು ಆಗಲಿ, ಒಂದು ಪಕ್ಕ ಇಲ್ಲ ಏನೋ ಒಂದು ಮಾಡಬೇಕಾದ್ರೆ ಒಂದು UGD ಮಾಡ್ತಾರೆ, ಅರ್ಧಂಬರ್ಧ ಮಾಡೋಗ್ತಾರೆ. ಡ್ರೈನೇಜ್ ಮಾಡ್ತಾರೆ, ಅರ್ಧಂಬರ್ಧ ಮಾಡ್ತಾರೆ. ಒಂದು ಕೆಲಸನ ಕ್ಲಿಯರಾಗಿ ಮಾಡಿ ಆ ರೋಡ್ ಮಾಡಬೇಕು ಅಂತ ಅವ್ರಿಗೆ ಇಲ್ಲವೇ ಇಲ್ಲ. 12 ರೋಡ್ ತೊಗೊತಾರೆ, ಒಂದು ರೋಡು ಕ್ಲಿಯರ್ ಮಾಡೋಲ್ಲ. ಒಂದು ರೋಡ್ ಮಾಡಿಬಿಟ್ಟು ಎಸ್ ಅದಾದಮೇಲೆ ಇನ್ನೊಂದು ಕಡೆಗೆ ಹೋಗ್ಬೇಕು ಅನ್ನೋದು ಅವ್ರಿಗೆ ಇಲ್ಲವೇ ಇಲ್ಲ. UGD ಮಾಡಲಿ, ನೀರಿನ ಒಂದು ನೀರಿಂದಾಗಲಿ ಅಥವಾ ಡ್ರೈನೇಜ್ದಾಗಲಿ ಒಂದು ಪಕ್ಕ ಮಾಡಿದ್ರೆ ಇವ್ರು ಹೋಗ್ತಾರೆ. ಯಾರಿಗೂ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಇಲ್ಲಿರೋ ಕಾರ್ಪೊರೇಟರ್ಗಂತೂ ಹೇಳಿ ಹೇಳಿ ಸಾಕಾಗೋಯ್ತು. ಅಲ್ಲಿ ತೋರಿಸ್ತಾನೆ, ಇಲ್ಲಿ ಆರಿಸ್ತಾನೆ. ನಾನೇನು ಓಪನಾಗಿ ಹೇಳ್ತೀನಿ, ಅದ್ರಾಗೇನು ನನಗೇನು ಅವರಿಂದ ಏನಾಗಬೇಕಿಲ್ಲ. ಗೊತ್ತಾಯ್ತರ, ಒಂದು ಈ ರೋಡ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಫಸ್ಟು ಡೆಕ್ ಮಾಡ್ದಲ್ಲೇ ರೋಡ್ ಮಾಡಿಬಿಟ್ರು ಆಟೋಬಿಟ್ರು. ಆಮೇಲೆ ಬಂದರು ಡೆಕ್ ಅಗಿದ್ರು. ಅದು ಏನು, ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನನ್ನ ಮಗಳು ಬರ್ತಾ ಇದ್ದಾಳೆ ಅಮೇರಿಕಾದಿಂದ, ಟೈಮ್ ಇಲ್ಲ, ಇವರು ಇದು ನಾಳೆ ಒಳಗೆ ಮಾಡದೇ ಇದ್ರೆ ನಿಮ್ಮನ್ನು ಇದು ಮಾಡ್ತೀನಿ ಅಂತ ಹೇಳಿ ಗಲಾಟೆ ಮಾಡಿದ್ಕೆ MLA ಅವರು ಸ್ವಲ್ಪ ಒಂದಿಷ್ಟು ಹೇಳ್ಬಿಟ್ಟು ಒಂದು ಜಲ್ಲಿ ಹಾಕ್ಸಿದ್ರು. ಅಷ್ಟು ಬಿಟ್ಟರೆ ಬೇರೆ ಇವರೇನು ಕೆಲಸ ಮಾಡಲ್ಲ. ಸುಮ್ಮನೆ ವೇಸ್ಟು. ಸುಮ್ಮನೆ ಇನ್ನು ಎಲೆಕ್ಷನ್ ಬಂತು ಅಂದ್ಬಿಟ್ಟು ಇನ್ನು 3 ದಿವಸ ಐತೆ ಅನ್ಬೇಕಾದ್ರೆ, 3 ತಿಂಗಳು ಐತೆ ಅನ್ಬೇಕಾದ್ರೆ ಬಂದು ಅದು ಮಾಡಿದೆ ಇದು ಮಾಡಿದೆ ಅಂತ ಕೊಚ್ಕೊತಾರೆ ಅಷ್ಟೇ. ಇವರೆಲ್ಲ ಯಾರೂ ಇಲ್ಲ ರೀ, ಯಾರೂ ಮಾಡೋದಿಲ್ಲ. ಸುಮ್ಮನೆ ಅವ್ರ ಮೇಲೆ ಕಂಪ್ಲೇಂಟ್ ಹೇಳೋದಕ್ಕಿಂತ ಸುಮ್ಮನೆ ಇರೋದು ಲೇಸಪ್ಪ. ಏನಾಗುತ್ತೋ ಅದಾಗಲಿ ಬಿಡಿ, ಸುಮ್ಮನೆ ಹಂಗೆ ಇದ್ರೆ ಹಂಗೆ ಇರ್ತಿತ್ತು. ಇದ ಕಡೆ ನೋಡಿ, ಡ್ರೈನೇಜೇ ಇಲ್ಲ ಪಕ್ಕ. 2 ಕಡೆ ನೋಡಿ, ಪಕ್ಕ ಡ್ರೈನೇಜ್ ಮಾಡ್ಕೊಂಡೋದ್ರೆ ಇಲ್ಲೆಲ್ಲ ಮರಗಳು ಬಂದುಬಿಟ್ಟಿದೆ ಅಂತ ಬಿಟ್ಟೋದ್ರೆ ಅಷ್ಟೇ. ಬಟ್ ನಾವು ಇದೆಲ್ಲ ಲೈನ್ ಪೈಪ್ ಹಾಕ್ಕೊಂಡ್ಬಿಟ್ಟಿದ್ವಿ, ಗೊತ್ತಾಗೋದಿಲ್ಲ. ಅವ್ರ ಕಾರ್ಪೊರೇಷನ್ ಏನು ತೊಂದರೆ ಇಲ್ಲ, ನಮ್ಮ ಹತ್ರ 5 ನಿಮಿಷನೂ ಬಿಡ್ದಂಗೆ ಟ್ಯಾಕ್ಸ್ ಕಟ್ಟಿಸ್ಕೊತಾರೆ. ಬಟ್ ಆದರೆ ಏನು ಕೆಲಸ ಮಾಡಲ್ಲ. ನಾನು ಒಬ್ಬ ಪ್ರಸ್ತನಾಗಿ ಈ ಥರ ಹೇಳ್ಕೊಬೇಕಾದ್ರೆ ನಂಗೆ ನಾಚಿಕೆ ಆಗುತ್ತೆ. ನಾವೆಲ್ಲ ಹಾಕ್ಸ್ತವ್ರು ಈಗಾಗಲೇ ಪ್ರಜಾವಣಿ 37 ವರ್ಷ ವರ್ಕ್ ಮಾಡಿ, 38-40 ವರ್ಷ ಇವರು ರೋಡಲ್ಲಿ ಅದು ಹೇಳ್ತಿದ್ದಂಗೆ ಓಡ್ಬತ್ತಾರೆ. ಅಷ್ಟು ಮಾಡೋಕ್ಕೆ ಚರಂಡಿ ಆಗಿ ಬರ, ಚರಂಡಿ ಮಾಡೋಕ್ಕೆ ರಿಪೇರಿ ಚರಂಡಿನ ಕ್ಲೀನ್ ಮಾಡೋಕ್ಕೆ ಬರ್ತಾರೆ. ತಿಂಗಳಿಗೆ 1 ಸತಿ ಬರ್ತಾರೆ. ಅದು ಇವರೇನು ಅಕ್ಕಪಕ್ಕದವರು ಏನೋ ಬಿಡಿ, ಅವೆಲ್ಲ ಹೇಳಬಾರ್ದು.
ಅಕ್ಕಪಕ್ಕದ ನೋಡ್ಕೊಂಡ್ರೆ ಮಾತ್ರ ಬರ್ತಾನೆ, ಸುಮ್ಮನೆ ಹೊರಟೋಗ್ತಾರೆ. ಇಲ್ಲಾಗೋದಿಲ್ಲ, ಡ್ರೈನೇಜ್ ಸರಿಗಿಲ್ಲ, ನೀರೇ ಹೋಗೋದಿಲ್ಲ. ಅಲ್ಲಿ ದಿನ ಬರ್ತಾರೆ, ಮಳೆಗಾಲದಲ್ಲಂತೂ ಸುತ್ತಾರಾಮ್ ನೀರು ಹೋಗಲ್ಲ. ಬಟ್ ದಯವಿಟ್ಟು ಏನು ತಿಳ್ಕೊಬೇಡಿ, ಇವರೇನು ಮಾಡಿದ್ರು ಅಷ್ಟೇ. ಕಾರ್ಪೊರೇಷನ್ ಅವ್ರು ಕರೆಕ್ಟಾಗಿ ಇಂಜಿನಿಯರ್ಸ್ ನಿಂತು ಅವ್ರು ಮಾಡೋರ ಇಲ್ವಾ ಅಂತ ಬಂದು ನೋಡಿದ್ರೆ ಏನಾರ ಒಂದಾಗುತ್ತೆ. ಅವರೇನು ನೋಡೋದೇ ಇಲ್ಲ, ಕಾರ್ಪೊರೇಷನ್ ಇಂಜಿನಿಯರ್ ಬರೋದೇ ಇಲ್ಲ ರೀ. ನಾನು ಓಪನ್ ಆಗಿ ನೆನ್ನೆ ಸುದ್ದ ಮೊನ್ನೆ ಸುದ ಫೋನ್ ಮಾಡಿ ಹೇಳಿದ್ದೀನಿ, ಬಂದು ನೋಡಿ. ಇಲ್ಲ ಸರ್, ಅದಿಲ್ಲ, ಮೆಟೀರಿಯಲ್ ಸಿಗಲ್ಲ. ಮೆಟೀರಿಯಲ್ ಸಿಗಿದ ಮೇಲೆ ಯಾಕೆ ಕಾಂಟ್ರಾಕ್ಟ್ ಕೊಡ್ತೀರಾ, ಯಾಕೆ ಮಾಡ್ತೀರಾ ಹೇಳಿ. ಸಿದ್ದಾರೂಢ ಮಠ ರೋಡಲ್ಲಿ ಇರೋದು ಇದು ಡಕ್ ಸ್ಲಾಬು. ಫಸ್ಟು ಇವರು ಟಾರ್ ಹಾಕಿದ್ದಾರೆ, ಅಂದರೆ ಅರ್ಧ ವರ್ಕು ಅದನ್ನು ಟಾರಿಂದು. ಆ ಟಾರ್ ಹಾಕಿದ್ಮೇಲೆ ಡಕ್ ಸ್ಲಾಬ್ ಮಾಡಿದ್ದಾರೆ, ಡಕ್ ಸ್ಲಾಬ್ ಮಾಡಿ ಕ್ಯೂರಿಂಗೂ ಮಾಡಿಲ್ಲ. ಅದ್ರ ಮೇಲೆ ಮಣ್ಣು ಮುಚ್ಚಿದ್ದಾರೆ, ಏನೋ ಅರ್ಜೆಂಟಲ್ಲಿ ಬಂದು ಡಕ್ ಸ್ಲಾಬ್ ನೋಡ್ತಾರೆ, ಕ್ಯೂರಿಂಗೇ ಮಾಡಿಲ್ಲ, ಡಕ್ ಸ್ಲಾಬ್ ಮೇಲೆ ಮಣ್ಣು ಮುಚ್ಚೋದವರು. ಮತ್ತು ಈ ರೋಡ್ ನೋಡಿ, ಟಾರ್ ರೋಡ, ನೀವು ಹೆಂಗೆ ಹಳ್ಳ ತಗ್ಗ ಇದೆ ಅದು. ಈಗ ರೋಡ್ ಮಾಡಿರೋದು ಇನ್ನೂ ಒಂದು ತಿಂಗಳಾಗಿಲ್ಲ ಇದು, ಆದರೆ ಲೆವೆಲ್ ಕೊಟ್ಟಿಲ್ಲ. ಇವ್ರ ಮನೆಗಳು ಹಿಂಗೆ ಕಟ್ಕೊಂತಾರ ಅಂತ, ಸಾರ್ವಜನಿಕರ ಆಸ್ತಿ ಆದರೆ ಹಿಂಗೆ ಮಾಡ್ತಾರೆ ಇವರು. ಇವ್ರ ಮನೆಗಳು ಮಾತ್ರ ನೀಟಾಗಿರಬೇಕು, ಸಾರ್ವಜನಿಕ ದುಡ್ಡಲ್ಲಿ ಮಾಡೋಂಥ ಕೆಲಸಗಳನ್ನ ಹಿಂಗೆ ಮಾಡ್ತಾರೆ. ಇಲ್ಲಿ ಬಂದು ಇಂಜಿನಿಯರ್ ಆಗಲಿ ಕಾರ್ಪೆಟರ್ ಆಗಿ ನಿಂತ್ಕೊಂಡು ಕೆಲಸ ಮಾಡಿಸಲ್ಲ ಇಲ್ಲಿ ನಮಗೆ. ಸಾರ್ವಜನಿಕ ದುಡ್ಡನ್ನ ಎಲ್ಲ ಫೋಲ್ ಮಾಡ್ತಾಯಿದ್ರೆ ಅಷ್ಟೇ. ನೋಡಿ, ಡಕ್ ಸ್ಲಾಬ್ ಮಾಡಿದರೆ ಈ ಥರ ಮಣ್ಣು ಯಾರು ಮುಚ್ತಾರೆ ಇಲ್ಲಿ, ಡಕ್ ಸ್ಲಾಬ್ ಹೇಳಿ ಲೆವೆಲ್ಗೋಸ್ಕರ ಮುಚ್ಚಿದ್ದೀವಿ ಅಂತಾರೆ. ಏನಕ್ಕೆ ಹೇಳಿದ್ರೆ ಇನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಬ್ಬು ಬೇಳಿ ಕಡೆಗೆ ಬರೋದಿಲ್ಲ, ಯಾರೂ ಇಂಜಿನಿಯರು ಬರಲ್ಲ, ಕಾರ್ಪೆಟ್ರು ಬರಲ್ಲ ಕಡೆಗೆ. ನಾನು ಶಶಿಧರ ಅಂತೇಳಿ, ಅಮರ್ ಜ್ಯೋತಿ ನಗರದಲ್ಲಿ ನಾನು 30 ವರ್ಷದಿಂದ ಇದ್ದೀನಿ ಇಲ್ಲೇ. ಇದು ಸಿದ್ದಾರೂಢ ಮಠ, ಇದು ಸಿದ್ದಾರೂಢ ಮಠ ಎದುರುಗಡೆ ಇದು 2ನೇ ಕ್ರಾಸು. ಇದು ಕ್ರಾಸ್ ಬೋರ್ಡ್ ಹಾಕಿರೋದು ಮೊನ್ನೆ 15 ದಿವಸದಿಂದ ಬೋರ್ಡ್ ಹಾಕಿದ್ದಾರೆ, ಅಲ್ಲಿ ತನಕ ಇಲ್ಲಿ ಯಾವ ಬೋರ್ಡು ಅಂತಲೂ ಗೊತ್ತಿರಲಿಲ್ಲ. ಆಮೇಲೆ ಇಲ್ಲಿ ಟಾರ್ ರೋಡ್ ಹಾಕಿ, ಇಲ್ಲಿ ಫಸ್ಟು ಚರಂಡಿ ಮೇಲೆ ಡಿಸ್ಕಟ್ ಹಾಕ್ಬಿಟ್ಟು ಟಾರ್ ಹಾಕ್ಬೇಕಾಗಿತ್ತು, ಅದನ್ನು ಹಾಕಲಿಲ್ಲ ಅವರು. ಫಸ್ಟು ಟಾರ್ ಹಾಕ್ಬಿಟ್ರು, ಬೆಳಗ್ಗೆ ಬಂದು ಫುಲ್ ಟಾರ್ ಹಾಕ್ತೀವಿ ಅಂತ ಹೇಳಿದ್ರು, ಹಾಕಲಿಲ್ಲ. ಒಂದು 20 ದಿವಸ ಬರಲೇ ಇಲ್ಲ ಇಲ್ಲಿ. ಮತ್ತೆ ಇಲ್ಲಿ ಆಗಿದ್ರು ಚರಂಡಿ ಅಗಡೆ ಒಂದು ಮಾಡಿಬಿಟ್ರು, ಇಲ್ಲಿ ಮಾಡೋಕ್ಕೆ ಎಲ್ಲರಿಗೂ ತೊಂದರೆ, ಎಲ್ಲ ಫುಲ್ ತೊಂದರೆ ಮಾಡಿಕ್ಬಿಟ್ರು. ಈಗ ಅದನ್ನು ಡಿಸ್ಕಟ್ ಹಾಕಿದ ಮೇಲೆ ತಿರ್ಗಿ ಅದ್ರ ಮೇಲೆ ಮಣ್ಣು ಎಳೆದೋಗಿದ್ದಾರೆ, ಇದಕ್ಕೂ ಟಾರ್ ಹಾಕಿಲ್ಲ. ಇದು ಆಮೇಲೆ ಒಂದು ಕ್ಯೂರಿಗೂ ಕೂಡ ಮಾಡಿಲ್ಲ ಇವರು, ಸುಮ್ಮನೆ ಒಂದು ಟ್ಯಾಕ್ಟ್ರಲ್ಲಿ ಬಂದು ಸುಮ್ಮನೆ ನೀರು ಹೊಡೆದೋಗ್ತಾ ಇದ್ದಾರೆ. ಒಂದು ದಿವಸನೂ ಕ್ಯೂರಿಂಗ್ ಆಗಿಲ್ಲ. ಇದು ಯಾವತ್ತೇ ದೊಡ್ಡ ಲೋಡ್ ಗಾಡಿ ಏನಾರ ಬಿತ್ತು ಅಂದರೆ ಮುಡ್ಸ್ಕೊಂಡು ಹೋಗ್ತಾರೆ ಇದೆ ಇದು. ಆಮೇಲೆ ಇದು ಯಾವ ಕೌನ್ಸಿಲರ್ ಆಗಲಿ, ಒಬ್ಬ ಇಂಜಿನಿಯರ್ ಆಗಲಿ, ಯಾರೂ ಬಂದು ಕೇಳೋರೇ ಇಲ್ಲ ಇಲ್ಲಿ. ಒಬ್ಬರು ಬರೋದೇ ಇಲ್ಲ ಇಲ್ಲಿ ಏರಿಯಾಕ್ಕೆ, ಕೌನ್ಸಿಲರ್ ಅಂತೂ ಬರೋದೇ ಇಲ್ಲ ಬಿಡಿ. ಇಲ್ಲಿ ಯಾವಾಗ ಬರ್ತಾರೆ ನೋಡ್ಕೊತಾರೆ ಹೋಗ್ತಾರೆ ಅಷ್ಟೇ. ಇನ್ನು ಇಲ್ಲಿ ಎಲ್ಲ ಫುಲ್ಲು ಇತ್ತು ಇದು. ಆಮೇಲೆ ಕರೆಂಟು ಅಷ್ಟೇ. ಇಲ್ಲಿ ಸುಮಾರು 1 ತಿಂಗಳು ಇಲ್ಲಿ ನೈಟ್ 7 ಗಂಟೆ ಕರೆಂಟ್ ಆಫ್ ಆದರೆ ಸಾಯಂಕಾಲ ರಾತ್ರಿ ತನಕ ಕರೆಂಟೇ ಇರಲಿಲ್ಲ. ನಮ್ಮನೆ ಕಳೆತನ ಆಯಿತು, ನಮ್ಮನೆ ಮದುವೆ ನಡೀತಾ ಇತ್ತು. ಆ ಟೈಮಲ್ಲಿ ಬೆಳಗ್ಗೆ 7 ಗಂಟೆಗೆ ಆಫ್ ಮಾಡಿದ್ರೆ ರಾತ್ರಿ 7 ಗಂಟೆಗೆ ಆಫ್ ಮಾಡಿದ್ರೆ 10 ದಿವಸ ಒಂದೇ ಸಮ ಕರೆಂಟೇ ಇಲ್ಲ. ಯಾಕೆಂದರೆ ನಮ್ಮದೆಲ್ಲ ಕರೆಂಟು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಸರ್ಕಾರತನ ಇದು ಕಳೆತನ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಕಡವೆ ಇಲ್ಲಿ. ಅದರಿಂದ ದಯವಿಟ್ಟು ಇದು ಸಂಬಂಧಪಟ್ಟ ನೋಡ್ಬಿಟ್ಟು ಇದಕ್ಕೆ ಸರಿ ಮಾಡಬೇಕು ಅಂತ.